ಮನೋಜ ಬರಲಿ ಅವನಿಗೆಲ್ಲ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಅಯ್ಯೋ ಸಂಜನಾ ಯಾಕೆ ಈ ಗಾಟ ಮಾಡ್ತಾ ಇದ್ದೀಯಾ ನನ್ನ ಮಾತು ಸ್ವಲ್ಪ ಅಕ್ಕ ನೀನು ಸುಮ್ಮನೆ ಇರೆ ನಿನ್ನ ಹತ್ರ ಹೇಳ್ಕೊಂಡ್ರೆ ನೀನು ಸಪೋರ್ಟ್ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿದ್ದೆ ನೀನು ಈ ರೀತಿ ಎಲ್ಲ ಮಾಡ್ತೀಯಾ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ತುಂಬಾ ಬೇಜಾರಾಯ್ತು ಹೋಗೆ ನಾನು ಹೋಗ್ತೀನಿ ಸಂಜನಾ ಸಂಜನಾ ಮಾತು ಕೇಳು ಕೋಪ ಬರೋ ಹಾಗೆ ಏನಾದರೂ ಮಾತಾಡ್ತೀಯಾ ನನ್ನ ಮನಸಲ್ಲಿ ಇರೋದನ್ನ ನಾನು ಅವಳ ಹತ್ರ ಹೇಳ್ಕೊಂಡೆ ಅದಕ್ಕೆ ಅವಳು ನನಗೆ ಕಪಾಳಕ್ಕೆ ಹೊಡೆದು ಬಿಡದ ನೋವಿನ ಜಾಸ್ತಿ ಮನ್ಸಕ್ಕೆ ತುಂಬ ಬೇಜಾರಾಯ್ತು ಅದಕ್ಕೆ ನಾನು ಮನೆಗೆ ಹೊರಟಿದ್ದೀನಿ ಏನ್ ಹೇಳ್ತಿದ್ಯಾ ಸಂಜನಾ ಅಕ್ಕ ಹೊಡೆದ್ಲ ನೀನ್ ಏನ್ ಹೇಳ್ದೆ ಅಂತದ್ದು ಇರ್ಲಿ ಬಿಡಿ ಹೊಡೆದಿದ್ದು ಅಕ್ಕನೇ ತಾನೆ ನನಗೇನು ಬೇಜಾರಿಲ್ಲ ಸರಿ ನಾನಿನ್ನು ಹೊರಡ್ತೀನಿ ಸಂಜನಾ ಏನಾಯ್ತು ಅಂತ ನನ್ನ ಹತ್ರ ಹೇಳು ನಾನು ನಿಮ್ಮ ಅಕ್ಕನ ತರನೇ ತಾನೆ ಅರೆ ಏನಾಯ್ತು ಅಂತ ಹೇಳು ಸಂಜನಾ ಅವಳು ನಿನ್ ಕೆನ್ನೆ ಗುಡ್ದು ತಪ್ಪು ಮಾಡ್ಬಿಟ್ಲು ಸಂಜನಾ ಸಂಜನಾ ಈ ಜಗತ್ ಇರೋದೇ ಹೀಗೆ ಪ್ರೀತಿ ಮಾಡೋರ್ಗೆ ಕಷ್ಟ ತಪ್ಪಿದ್ದಲ್ಲ ನೀನೇನು ಯೋಚನೆ ಮಾಡಬೇಡ್ವೆ ನಿನ್ ಪ್ರೀತಿಗೆ ನಾನು ಸಪೋರ್ಟ್ ಮಾಡ್ತೀನಿ ಸಂಜನಾ ಮೊದಲು ಮನೋಜ ಮನೆಗೆ ಬರಲಿ ನಿನ್ನ ಪ್ರೀತಿ ವಿಷಯನ ನಾನು ಅವನ ಹತ್ರ ಮಾತಾಡ್ತೀನಿ ಅವನೇ ನಿನ್ನಿಂದೆ ಬರೋ ಹಾಗೆ ಮಾಡ್ತೀನಿ ಇವಾಗ ಸಮಾಧಾನನ ಅಕ್ಕ ತುಂಬ ಥ್ಯಾಂಕ್ಸ್ ನಾನು ನಿಮ್ಗೆ ಹೇಳಿದ ವಿಷಯನ ಭಾರತಿ ಅಕ್ಕಂಗೆ ನೀವು ಹೇಳಬೇಡಿ ಅವಳು ಆಮೇಲೆ ಕೋಪ ಮಾಡ್ಕೊತಾಳೆ ಪ್ಲೀಸ್ ಇದು ನಮ್ಮಿಬ್ಬರ ನಡುವೆ ಆಗಿರೋ ಒಪ್ಪಂದ ಬೇರೆಯವ್ರ ಹತ್ರ ಹೇಳಿದ್ರೆ ತಪ್ಪಾಗತ್ತೆ ಅದು ನನಗೂ ಗೊತ್ತು ಇವಾಗ ಖುಷಿನಾ ಸರಿ ಹಾಗಿದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ ಸರಿ ಪಾಡಿಗೆ ನಾನು ಸುಮ್ಮನೆ ಇದ್ರೂ ಎಲ್ಲ ವಿಷಯಗಳು ನನ್ನನ್ನೇ ಹುಡ್ಕೊಂಡು ಬರ್ತಾ ಇದೆ ಎಂಥ ಮಜಾ ಅಲ್ವಾ ಅಕ್ಕ ತಂಗೀರ್ ಜುಗುಲ್ ಬಂದಿಗೆ ವೇದಿಕೆ ಏನೋ ರೆಡಿ ಆಯಿತು ಇನ್ನು ಮುಂದೆ ಟಿ ವಿ ಸಿನಿಮಾ ಯಾಕೆ ಮಜಾ ಉಡಾಯಿಸೋಕೆ ಇದೇ ಸಾಕು ರವಿ ತಿಂಡಿ ಮಾಡೋ ಸಮಯದಲ್ಲಿ ನಿನ್ನ ಕೆಲಸನ ಎತ್ತಿಡು ಸರಿ ಮಾ
ಸ್ವಾಮಿ ಕೂತ್ಕೋ ಬಾ ಕೂತ್ಕೋ ಮಾ ಸರಿಯಾದ ಟೈಮ್ ಗೆ ಬಂದಿದ್ದೀಯ ಭವಾನಿ ಒಟ್ಟಿಗೆ ತಿಂಡಿ ತಿನ್ನೋಣ ಯಾಕಮ್ಮ ಭವಾನಿ ಯಾಕೆ ಇಷ್ಟೊಂದು ಮುಜುಗರ ಪಟ್ಕೊಂತೀಯ ನೀನು ಹೊಸದಾಗಿ ನಮ್ಮ ಮನೆಗೆ ಬರ್ತಿದ್ದೀಯ ಇದು ನಿನ್ನ ಮನೆ ಅಂತನೇ ತಿಳ್ಕೋಪ್ಪ ಅಮ್ಮ ಬೇಡ ಅಂತಿದ್ದಾರೆ ಬಿಡಮ್ಮ ಯಾಕೆ ಸುಮ್ಮನೆ ಒತ್ತಾಯ ಮಾಡ್ತಿದ್ದೀಯ ರವಿ ನೀ ಸುಮ್ಮನೆ ಇರ್ತೀಯ ನಿನಗೆ ಏನು ಗೊತ್ತಾಗಲ್ಲಪ್ಪ ನೋಡು ಎರಡು ಕ್ಯಾಟಗರಿ ಇರ್ತಾರೆ ಕೆಲವರು ಏನೇ ಕೊಟ್ರು ಬೇಡ ಬೇಡ ಅಂತಾರೆ ಇನ್ ಕೆಲವರು ಕೊಟ್ಟ ತಕ್ಷಣ ಊ ಬೇಕು ತಿಂತೀನಿ ಅಂತಾರೆ ನಮ್ಮ ಭವಾನಿ ಮೊದಲು ಕ್ಯಾಟಗರಿ ಸೇರಿದವಳು ಕಣೋ ಅವಳಿಗೆ ಸಂಕೋಚ ಜಾಸ್ತಿ ಹಾಗಾದ್ರೆ ಎರಡನೇ ಕ್ಯಾಟಗರಿ ಸೇರಿದವರು ಎಲ್ಲಾ ಬಿಟ್ಟವರು ಅಂತನಾ ಹಾಗಲ್ಲಪ್ಪ ಅವರು ಫ್ರೆಂಡ್ಲಿ ಆಗಿರ್ತಾರೆ ಯಾವುದಕ್ಕೂ ಮುಜುಗರಪಡಲ್ಲ ನಿಮಗೆ ಇದೆಲ್ಲ ಏನು ಗೊತ್ತಾಗಲ್ಲ ಸುಮ್ಮನೆ ಇರ್ತೀಯ ಭವಾನಿ ಅವನ ಮಾತು ತಲೆ ಕೆಡಿಸ್ಕೋಬೇಡ ನೀನು ತಿಂಡಿ ತಿನ್ನಪ್ಪ ಭವಾನಿ ಅವರೇ ಚೂರು ತಗೊಳ್ಳಿ ಇಲ್ಲಂದ್ರೆ ಅಮ್ಮ ಬೇಜಾರು ಮಾಡ್ಕೊಳ್ತಾರೆ ಯೂಶುವಲಿ ನಮ್ಮ ಮನೆಗೆ ಯಾರೇ ಬರಲಿ ಊಟ ಕಾಫಿ ತಿಂಡಿ ಏನೇ ಆಗಿರಬಹುದು ಅಮ್ಮನ ಕೈ ರುಚಿನ ಟೇಸ್ಟ್ ಮಾಡ್ಬಿಟ್ಟೆ ಹೋಗೋದು ನೋಡಿ ನಮ್ಮ ಮನೆಯಲ್ಲಂತೂ ಸಂಕೋಚಕ್ಕೆ ಜಾಗ ಇಲ್ಲ ಪ್ಲೀಸ್ ತಗೊಳ್ಳಿ ತಿನ್ನಮ್ಮ ಮನೆಯಲ್ಲೆಲ್ಲರೂ ಚೆನ್ನಾಗಿದ್ದಾರಮ್ಮ ಮನೋಜ ಸಿಕ್ಕಿದ್ನಂತೆ ಪರಿಚಯ ಇಲ್ದೋರ್ ತರ ವರ್ತಿಸಿದಂತೆ ಹೌದಾಮ್ಮ ಅಮ್ಮ ಈಗ ಯಾಕಮ್ಮ ಅದನ್ನೆಲ್ಲ ಕೇಳ್ತೀಯ ನಿನಗೆ ಬೇರೆ ವಿಷಯ ಅಲ್ವಾ ಮಾತಾಡಕ್ಕೆ ಸಾರಿ ಕಣೋ ರವಿ ಮಾತಾಡ್ತಾ ಮಾತಾಡ್ತಾ ಬಾಯಿ ತಪ್ಪ ಬಂದ್ಬಿಡ್ತು ಭವಾನಿ ನಮ್ಮ ಕಡೆ ಒಬ್ಬರಿಗೆ ನಿಂತರನೇ ಮಾತಾಡಕ್ಕೆ ಬರ್ತಿರ್ಲಿಲ್ಲಮ್ಮ ಅವರು ಟ್ರೀಟ್ಮೆಂಟ್ ತಗೊಂಡು ಇವಾಗ 50% ಕರೆಕ್ಟ್ ಆಗಿ ಮಾತಾಡ್ತಾರಂತೆ ಭವಾನಿ ನಿಮ್ಮ ತಾಯಿನ ಒಂದ್ಸರಿ ನಮ್ಮ ಮನೆ ಕರ್ಕೊಂಬಮ್ಮ ನಿಮ್ಮ ತಾಯಿ ಪರಿಚಯ ಆದಂಗ ಆಗುತ್ತೆ ಅದು ಏನೋ ಗೊತ್ತಿಲ್ಲ ರೀ ನಮ್ಮ ಅಮ್ಮ ನಿಮ್ಮ ತಾಯಿನ ನೋಡದೇ ಇದ್ದರೂ ಅದು ಎಷ್ಟೋ ವರ್ಷಗಳ ಸಂಬಂಧ ಅನ್ಬೇಕು ಆ ತರ ಅಮ್ಮ ಆವಾಗ ಆವಾಗ ನೆನಪಿಸ್ಕೊಳ್ತಾನೆ ಇರ್ತಾರೆ ಅಲ್ವಾ ಅಮ್ಮ ನೀವು ತಿಂಡಿ ತಿಂತೀರಿ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಸರಿ ತಿಂಡಿ ಚೆನ್ನಾಗಿದೆಯಾ ಇನ್ನು ಸ್ವಲ್ಪ ಸ್ವಲ್ಪ ತಗೊಳ್ಳಿ ಯಾರು ಬಯಲ್ಲಮ್ಮ ಯಜಮಾನ ಇಲ್ಲೇ ಇದನಲ್ಲ ಸರಿ ಭವಾನಿ ನೀವು ಇನ್ನು ಹೊರಡಿ ನಾನು ಆಮೇಲೆ ಸಿಗ್ತೀನಿ
ಸರಿ ಅಮ್ಮ ನಾನು ಬಿಟ್ಬಿಟ್ಟು ಬರ್ತೀನಿ ಸರಿ फिटिंग ನಿರೀಕ್ಷೆ ಮಾಡಿರಲಿಲ್ಲ ಅವರ ಮೇಲೆ ನನ್ನ ಕೈ ಮಾಡಬಾರದಿತ್ತೇನೋ ತಪ್ಪು ಮಾಡಿದ್ನೇನೋ ಅಂತ ಅನಿಸ್ತಿದೆ ಅವನ ಮನಸಲ್ಲಿ ಮನೋಜನ ಬಗ್ಗೆ ಪ್ರೀತಿ ಹುಟ್ಟಿರೋದು ಸಹಜ ಆದರೆ ಅವನ ಕೂಸಿ ತಿಳಿ ಹೇಳೋ ಪ್ರಯತ್ನ ನಾನು ಮಾಡಬಹುದಾಗಿತ್ತು ನಾನೇ ಅವಸರ ಮಾಡಿಬಿಟ್ಟೆ ಇಷ್ಟು ನೊಂದ್ಕೊಂಡ್ಲೋ ಏನೋ ಈಗಿನ ಹುಡುಗಿರು ಮಾತಾಡ್ತಾ ಮಾತಾಡ್ತಾ ತಿಡೀರ್ ಕೋಪ ಮಾಡ್ಕೊಂಡು ಬಿಡ್ತಾರೆ ಸಣ್ಣ ವಿಷಯನ ದೊಡ್ಡ ವಿಷಯ ಮಾಡ್ಕೊತಾರೆ ಸಂಜನನ ಮನಸು ಮೊದಲೇ ಸೂಕ್ಷ್ಮ ಹುಡುಗಾಟ ಬೇರೆ ನಾನು ಹೊರದಿರೋದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ಇಲ್ಲ ಈಗಲೇ ಸಮಾಧಾನ ಮಾಡೋದು ಒಳ್ಳೇದು ಅನ್ಸುತ್ತೆ ಅಮ್ಮನಿಗೆ ಹೇಳ ಅಯ್ಯೋ ಅಮ್ಮ ಮತ್ತೆ ಟೆನ್ಷನ್ ಮಾಡ್ಕೊತಾರೆ ಸಂಜನನ ಹತ್ರನೇ ಮಾತಾಡ್ತೀನಿ ಮನೆಗೆ ಬರೋದಕ್ಕೆ ಹೇಳ್ತೀನಿ ಕೂತು ಮಾತಾಡಿದ್ರೇನೆ ಸಮಾಧಾನ ಆಗೋದು ಪರಿಚಯ ಮಾಡ್ಕೊಡ್ತಿದ್ದೆ ಅಮ್ಮ ನೀವಿಬ್ರು ಮಾತಾಡ್ತಾ ಇರಿ ನನ್ ಸ್ವಲ್ಪ ರೂಮಿ ಹೋಗ್ಬಿಡ್ತೀನಿ ಏನಮ್ಮ ಅಣ್ಣ ಇಷ್ಟೊಂದು ನಾಚ್ಕೊಂಡು ಹೋಗ್ತಾ ಇದಾನೆ ಹುಡುಗಿ ಬಂದಿದ್ಲು ಕಣೋ ಇಷ್ಟು ನೋಡಕ್ ಮುದ್ಬುದಾಗಿದಳು ಗೊತ್ತಾ ಆದ್ರೆ ಅವಳಿಗೆ ಮಾತು ಬರಲ್ಲ ಅನ್ನೋದೇ ಬೇಜಾರು ಕಣೋ ನನಗೆ ನೀನೇನಾದರೂ ನೋಡಿದಿದ್ರೆ ತಕ್ಷಣವೇ ಅಯ್ಯೋ ಏನಮ್ಮ ಹೇಳ್ತಿದ್ದೆ ನೀನು ನಾನು ಯಾಕಮ್ಮ ಒಪ್ಪಕೋಬೇಕು ಆಹಾ ನೀನು ಒಪ್ಪಿಕೊಂಡು ನಿನ್ನ ಗಂಟಕ್ಕಲ್ಲಪ್ಪ ನಿಮ್ಮ ಅಣ್ಣ ರವಿಗೆ ಹೇಗೂ ಇಬ್ರು ಒಂದೇ ಕಡೆ ಕೆಲಸ ಮಾಡ್ತಾರಲ್ವಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಕಣೋ ನೋಡಮ್ಮ ನೀನು ರವಿ ಒಪ್ಪಿಕೊಂಡಿದ್ದೀರ ಸರಿ ಆದ್ರೆ ಆ ಹುಡುಗಿ ಮನಸಲ್ಲಿ ಇಷ್ಟ ಇದೆಯೋ ಇಲ್ವಾ ಅಂತ ತಿಳ್ಕೊಬೇಕಲ್ವಾ ಲೇ ನನ್ನ ಮಗನಿಗೆ ಏನೋ ಕಡಿಮೆ ಆಗಿದೆ ಅವನು ಅಂದ್ರೆ 1000 ಜನ ಹುಡುಗಿರು ನಿಂತ್ಕೊಂತಾರೆ ಅಂತದ್ರಲ್ಲಿ ಆ ಹುಡುಗಿ ಒಪ್ಪಿಕೊಳ್ಳಲ್ವಾ ಅದಕ್ಕೆ ನಾನು ರವಿಗೆ ಹೇಳಿದಿನಿ ಅವರ ಮನೆಯವರನ್ನ ಕರ್ಕೊಂಡ ಬಾ ಅಂತ ಅವರತ್ರ ಮಾತಾಡ್ತಾ ಮಾತಾಡ್ತಾ ಈ ವಿಚಾರ ಪ್ರಸ್ತಾಪ ಮಾಡ್ತೀನಿ
ಅವರೆಲ್ಲ ಹೂ ಅಂದ್ರೆ ಆದಷ್ಟು ಬೇಗ ವಾಲ್ಗ ಉದಿಸ್ಬಿಡ್ತೀನಿ ಕಣೋ ವಾಲ್ಗ ಇರು ಕಾಫಿ ಮಾಡ್ಕೊಂಡು ಬರ್ತೀನಿ बेग ओदस्तियो अस्ट बेग गेम बल सिगुत्ते करंट शॉक कोट्रे अल्ली शेक आगबेकु शेक आगबेकु ಸ್ವಲ್ಪ ದಿನ ನಾನು ಏನಾದರೂ ಪ್ಲಾನ್ ಮಾಡ್ತೀನಿ ನಾವಿಬ್ರು ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಏನಂತೀಯ ರೀ ಪರ್ಸನಲ್ ವಿಷಯ ಅಂದ್ರೆ ಬರಿ ಊರು ಸುತ್ತದು ಅಂತಾನೇನಾ ಅಲ್ಲ ಪರ್ಸನಲ್ ವಿಚಾರ ಸಾವಿರ ಇರುತ್ತೆ ಕಣೆ ನಾನು ಯಾವುದು ಅಂತ ನೆನಪಿಟ್ಕೊಳ್ಳಿ ಅದು ನಾನು ನೀನು ತುಂಬಾ ದಿನ ಆಗಿತ್ತಲ್ಲ ಹೊರಗಡೆ ಹೋಗಿ ಅದಕ್ಕೆ ಹಾಗಂದೆ ಅಷ್ಟೇ ತುಂಬಾ ದಿನ ಅಲ್ಲ ವರ್ಷಾನ್ಗಟ್ಟಲೆ ಕಳೆದು ವಯಸ್ಸಾಗಿ ತಲೆ ಕೂದಲು ಬೆಳ್ಳಗಾದರೂ ಪರವಾಗಿಲ್ಲ ಮೊದಲು ನಿಮ್ಮ ಕೆಲಸನೆಲ್ಲ ಮುಗಿಸ್ಕೊಳ್ಳಿ ಕೂದಲು ಡೈ ಹಾಕೊಂಡು ಆಮೇಲೆ ಊರು ಸುತ್ತಕ್ಕೆ ಹೋಗೋಣ ಹೇಳಕ ಪ್ಲೀಸ್ ಕೋಪ ಮಾಡ್ಕೋಬೇಡ ಕಣೆ ಸರಿ ನಾಳೆ ಏನ್ ವಿಶೇಷ ಅಂತನಾದರೂ ನೆನಪಿದ್ಯಾ ನಿಮಗೆ ಪಾಪ ಸಾಹೇಬರಿಗೆ ಇದೆಲ್ಲ ಎಲ್ಲಿ ನೆನಪಿರುತ್ತೆ ಊರಲ್ಲಿರೋ ವಿಷಯ ಎಲ್ಲ ನೆನಪಿಟ್ಕೊಂಡಿರ್ತೀರಾ ನಂದೊಬ್ಬಳು ಮರ್ತೋಗಿರ್ತೀರಾ ಅಲ್ವಾ ನಾಳೆ ನಮ್ಮ ಮದುವೆ ಆನಿವರ್ಸರಿ ನೋಡು ಈ ಟೆನ್ಷನ್ಗಳ ಮಧ್ಯೆ ನನಗೆ ಮರ್ತೇ ಹೋಗಿತ್ತು ನಮ್ಮ ಆನಿವರ್ಸರಿ ಅಂತ ಸೂಪರ್ ಕಂಗ್ರಾಟ್ಸ್ ರೇಣುಕ ಕಂಗ್ರಾಚುಲೇಷನ್ಸ್ ನೋಡು ಒಂದು ಕೆಲಸ ಮಾಡು ನಾಳೆ ಶಾವಿಗೆ ಪಾಯಸ ಮಾಡು ನನ್ನ ಫೇವರೇಟ್ ಅಲ್ವಾ ಅದು ಒಂದಲ್ಲ ಎರಡಲ್ಲ ಮೂರು ಲೋಟ ಕುಡಿತೀನಿ ಖುಷಿನಾ ನನ್ನ ಕರ್ಮ ರೀ ವೆಡ್ಡಿಂಗ್ ಆನಿವರ್ಸರಿ ಅಂದ್ರೆ ಪಾಯಸ ಮಾಡು ಮೂರು ಗ್ಲಾಸ್ ಕುಡಿತೀನಿ ಅಂತೀರಲ್ರಿ ಖುಷಿನೆಲ್ಲ ಅಷ್ಟರಲ್ಲೇ ಮುಗಿಸ್ಬಿಡ್ಬೇಕು ಅಂತಿದ್ದೀರಾ ಮದ್ವೆ ಆದಾಗ್ಲಿಂದ ನೀವು ನನಗೆ ಕೊಟ್ಟಿರೋ ದೊಡ್ಡ ಗಿಫ್ಟ್ ಅಂದ್ರೆ ಬರೀ ಟೆನ್ಷನ್ ಮಾತ್ರ ನಾಳೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ ನನ್ನ ಪುಣ್ಯಕ್ಕೆ ದೇವ್ರು ಕಣ್ಬಿಟ್ಟು ನಿಮ್ಗೆ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಸಂಸಾರ ಸರಿಯೋದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ನನಗೆ ಏನು ಬೇಕಾಗಿಲ್ಲ ಆಮೇಲೆ ನಾಳೆ ಆ ಡ್ಯೂಟಿ ಈ ಡ್ಯೂಟಿ ಅಂತ ಕತೆ ಕಟ್ಬೇಡಿ ನನಗೆ ಕೆಟ್ಟ ಕೋಪ ಬರುತ್ತೆ ಕೋಪ ಬಂದ್ರೆ ಗೊತ್ತಲ್ಲ ಏನಕ್ಕ ಅದು ನಾಳೆ ಇಂಪಾರ್ಟೆಂಟ್ ಕೆಲಸ ಇದೆ ಏನು ಅಂತ ಸ್ಟೇಷನ್ಗೆ ಹೋದ್ಮೇಲೆ ಗೊತ್ತಾಗೋದು ನೋಡಿ ನಾಳೆ ಎಷ್ಟೇ ಕೆಲಸ ಇದ್ರೂ ನೀವು ನನಗೋಸ್ಕರ ಟೈಮ್ ಮಾಡ್ಕೊಳ್ಳೇಬೇಕು ಸಿಎಂ ಕರೆದ್ರು ಅಷ್ಟೇ ಹೆಂಡತಿ ಬೈತಾಳೆ ಬರಲ್ಲ ಅಂತಾನೆ ಹೇಳಿ ನಾಳೆ ದೇವಸ್ಥಾನಕ್ಕೆ ಬರಲೇಬೇಕು ಬರ್ತೀರಾ